ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಏನು ಗ್ಲಾಸ್ ಐಟಮ್ ಹಾಗೆ ಪಿಂಗಣಿ ಐಟಮ್ಸ್ ಎಲ್ಲ ಇಲ್ಲಿ ತೊಳೆದಿಟ್ಟಿದ್ದೀನಿ ಏನಕ್ಕಂತಂದರೆ ಮನೆ ಖಾಲಿ ಬೇರೆ ಮನೆಗೆ ಶಿಫ್ಟ್ ಆಗ್ತಾಯಿದ್ದೀವಿ ಇವತ್ತು ಬಂದು ಶನಿವಾರ ಫೈನಲ್ಲಿ ಮನೆ ಸಿಕ್ತು ಸುಮಾರಿಗೆ ಒಂದು ಆರು ತಿಂಗಳಿಂದ ಕಂಟಿನ್ಯೂಸ್ ಆಗೇ ಹುಡ್ಕಿದ್ದೀವಿ ಮನೆ ಅಂತ ಹೇಳ್ಬೋದು ಯಾಕಂದರೆ ನಮ್ಮೂರಲ್ಲಿ ನಾನ್ ವೆಜ್ ತಿನ್ನೋರಿಗೆ ಮನೆ ಕೊಡೋದಿಲ್ಲ ಜಾಸ್ತಿ ಅಂದರೆ ಆ ಕೊಟ್ಟರು ನಮಗೆ ಸೆಟ್ ಆಗೋ ಅಂಥ ಮನೆಗಳು ಕೂಡ ಸಿಗ್ತಾ ಇರಲಿಲ್ಲ ನಮಗೆ ಸೆಟ್ಟಾಗಿರೋವಂಥ ಮನೆ ಅವ್ರು ಕೊಡ್ತಾ ಆ ಫೈನಲ್ಲಿ ಹುಡುಕಿ 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 ಸದ್ಯಕ್ಕೆ ಒಂದು ಮನೆ ಸಿಕ್ಕಿದೆ ಇವಾಗ ಅಲ್ಲಿಗೆ ಶಿಫ್ಟ್ ಆಗ್ತಾಯಿದ್ದೀವಿ ಇವತ್ತು ಬಂದು ಶನಿವಾರ ಇವಾಗ ಟೈಮ್ ನೋಡ್ಬೋದು ಹತ್ತು ಕಾಲಾಗಿದೆ ಯಾಕಂದರೆ ಬೆಡ್ಶೀಟ್ಗಳೆಲ್ಲ ತೊಳೆದಿಟ್ಬಿಟ್ರೆ ಬೆಡ್ಶೀಟ್ಗಳು ವಾಷಿಂಗ್ ಮಿಷಿನ್ಗೆ ಹಾಕಿನಿ ಇವು ಬಿಸಿಲಿಲ್ಲ ಜಾಸ್ತಿ ಸ್ವಲ್ಪ ಏನು ಸ್ವಲ್ಪ ಮೋಡ ಬಿಸಿಲು ಕಮ್ಮಿ ಇದೆ ಅದಕ್ಕಾಗಿ ಅದಕ್ಕಾಗಿಲ್ಲಿ ಬೆಳಗ್ಗೆ ಬೆಡ್ಶೀಟ್ ಅಷ್ಟು ತೊಳೆದಾಕ್ಬಿಟ್ರೆ ಒಣಕೆಂಬಿಡ್ತವೆ ಇವತ್ತು ನಾಳೆ ಮತ್ತು ಅಲ್ಲಿ ಹೋಗಿ ಮಡ್ಚಿ ಮಡ್ಚಿ ಇಟ್ಕೊಂಡು ತೊಗೊಂಡೋಗಿ ಅಲ್ಲಿ ಹೋಗಿ ಹಾಗೆ ಇಡ್ಬೋದು ಅದು ಒಂದು ಕೆಲಸ ಮತ್ತು ಯಾಕಂದರೆ ಅಲ್ಲಿ ಬೋರ್ವೆಲ್ ಇಲ್ಲ ಮತ್ತು ಮುನ್ಸಿಪಾಲ್ಟಿ ನೀರು ಬೋರ್ವೆಲ್ ಇಲ್ಲ ಅಲ್ವಾ ಹಾಗಾಗಿ ಇಲ್ಲೇ ಬೆಡ್ಶೀಟ್ಗಳನ್ನೆಲ್ಲ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಡ್ಶೀಟ್ಗಳನ್ನೆಲ್ಲ ಇದ್ದೀನಿ ನೋಡ್ಬೋದು ಮತ್ತು ಪಾತ್ರೆಗಳು ಏನು ಕೂಡ ತೊಳಿತಾಯಿಲ್ಲ ಅಲ್ಲೇ ಹೋಗಿ ತೊಳ್ಕೊಳ್ಳೋಣ ಅಂತಂದು ಬಂದು ಬಾಕ್ಸ್ಗಳು ಏನು ಕೂಡ ತೊಳೆದಿಲ್ಲ ಅಲ್ಲೇ ಹೋಗಿ ತೊಳ್ಕೊಳ್ಳೋಣ ಅಂತಂದ್ಬಿಟ್ಟು ಮತ್ತು ಏನು ಮುಸ್ರೆ ಆಗಿರ್ತವೆ ಅಲ್ವ ರೀಸೆಂಟಾಗಿ ಅವು ಮಾತ್ರ ನಾನಿಲ್ಲಿ ತೊಳ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಮತ್ತು ಇವತ್ತೆಲ್ಲ ಇವತ್ತು ಶನಿವಾರ ಮತ್ತು ನಿನ್ನೆ ಇವತ್ತು ನಾಳೆ ಬೀಗ ಕೊಡ್ತೀವಂತ ಹೇಳಿದ್ದಾರೆ ನಾಳೆ ಭಾನುವಾರ ನಾಳೆ ಬೀಗ ಕೊಡ್ತೀವಂತ ಹೇಳಿದ್ದಾರೆ ಆ ಮನೆಯದು ಹಾಗಾಗಿ ಎಲ್ಲ ಇವತ್ತಿನೇ ಫೈನಲ್ ನಿನ್ನೆ ಫೈನಲ್ ಆಯಿತು ಶುಕ್ರವಾರ ಮತ್ತು ಶುಕ್ರವಾರ ತೆಗಿಬಾರ್ದು ಅಂತ ಅಂದ್ಬಿಟ್ಟು ಇವತ್ತು ಶನಿವಾರ ಅಲ್ವಾ ಹಾಗಾಗಿ ಎಲ್ಲನೂ ಒಂದೊಂದಾಗಿ ಒಂದೊಂದಾಗಿ ಯಾವ್ಯಾವದೆಲ್ಲ ತೆಗಿಬೇಕು ತೊಳಿಬೇಕು ಅದನ್ನೆಲ್ಲ ಕೊ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅವರೇ ಬೇಳೆ ಸಾರು ಮಾಡಿದ್ದೆ ಇದ್ಕಿದವರೇ ಬೇಳೆ ಸಾರನ್ನು ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಸಾರು ಹಾಗೆ ಇದ್ರ ಜೊತೆಗೆ ಮುದ್ದೆ ಮಾಡ್ತಾಯಿದ್ದೀನಿ ಮದ್ದು ಬೆಳಗ್ಗೆನೇ ಮುದ್ದೆ ಮಾಡ್ತಾಯಿದ್ದೀನಿ ನಾವು ಈ ಥರ ಸಾರೆಲ್ಲ ಮಾಡಿದಾಗ ಬೆಳಗ್ಗೆನೇ ಮುದ್ದೆ ಮಾಡ್ತೀವಿ ಸಾರು ಕೂಡ ಫೇವ್ರೆಟ್ ಸಾರು ಯಾಕಂದರೆ ಕೆಲಸ ಇರುತ್ತೆ ಅಲ್ವಾ ಹಾಗಾಗಿ ಬೆಳಗ್ಗೆನೇ ಮುದ್ದೆ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೆ ಸ್ವಲ್ಪ ಅನ್ನ ಮಾಡ್ಕೊಳ್ಬೋದು ಮತ್ತು ಇವಾಗ ಟಿಫ್ ಮುಗಿಸಿ ಊಟ ಎಲ್ಲ ಟಿಫನ್ ಎಲ್ಲ ಮುಗಿಸಿ ಇವಾಗ ನಾನಿಲ್ಲಿ ಫ್ರಿಜ್ಜನ್ನು ಎಲ್ಲ ಕೂಡ ಫ್ರಿಜ್ಜಾಗಿರೋದು ಎಲ್ಲ ತೆಗೆದು ಇಲ್ಲಿ ಫ್ರಿಜ್ಜನ್ನು ಒರೆಸ್ತಾ ಇದ್ದೀನಿ ಫ್ರಿಜ್ಜಿಗೆ ಸ್ವಲ್ಪ ಒಂದು ಬಕೆಟಲ್ಲಿ ನೀರಲ್ಲಿ ಸ್ವಲ್ಪ ಅಡುಗೆ ಸೋಡಾ ಮತ್ತು ವಿನೆಗರ್ ಇಷ್ಟು ಹಾಕಿ ನಾನಿಲ್ಲಿ ಒರೆಸ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಸ್ಮೆಲ್ ಬರೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ವಾಸನೆ ಅನ್ನೋದು ಇರೋದಿಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸೋಡಾ ಪುಡಿ ಅಡುಗೆ ಸೋಡಾ ಮತ್ತು ವಿನೆಗರ್ ಎರಡೂ ಕೂಡ ನಾನಿಲ್ಲಿ ಮಿಕ್ಸ್ ಮಾಡಿ ಒರೆಸ್ತಾ ಇದ್ದೀನಿ ಯಾಕಂದರೆ ಈ ಥರ ಎಲ್ಲ ವರ್ಷವು ಮತ್ತು ಎಲ್ಲ ಈಗ ಫ್ರಿಜ್ಗಳ ಫ್ರಿಡ್ಜಲ್ಲಿ ಕಾಳುಗಳೆಲ್ಲ ಅಲ್ವಾ ಕಾಳುಗಳು ಮತ್ತು ಏನಾದರೂ ಮೈದಾ ಹಿಟ್ಟು ಕಡಲೆ ಹಿಟ್ಟು ಈ ಥರ ಎಲ್ಲ ಅಲ್ವಾ ತುಂಬ ದಿನ ಮತ್ತು ಊರಿಂದ ಅಮ್ಮ ಕಾಳುಗಳು ಕಳಿಸ್ತಾರೆ ಅವರು ಸ್ವಲ್ಪ ಸ್ವಲ್ಪ ಕಳಿಸಂದ್ರೆ ನಾನು ಅರ್ಧ ಕೆ ಜಿ ಕಳಿಸಂದ್ರೆ ಅವರು ಒಂದು ಕೆ ಜಿ ಒಂದೂವರೆ ಕೆ ಜಿ ಈ ಥರ ಕಳಿಸಿರ್ತಾರೆ ಮತ್ತು ಅವು ತುಂಬ ದಿನ ಇರ್ತವೆ ಅಲ್ವಾ ತುಂಬ ಬೇಗ ಖಾಲಿ ಆಗೋದಿಲ್ಲ ಕಾಳುಗಳು ಹಾಗಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ತೀನಿ ಇಲ್ಲಾಂದ್ರೆ ಹೊರಗೆ ಇದ್ದರೆ ಹುಳ ಆಗಿಬಿಡ್ತವೆ ಅಲ್ವಾ ಹಾಗಾಗಿ ಇವಾಗ ಅವನ್ನೆಲ್ಲ ಏನೇನು ಬೇಕು ಅದನ್ನೆಲ್ಲ ಒಂದು ಬಾಕ್ಸಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ ಹಾಗೆ ತೊಗೊಂಡೋಗ್ಬೋದಂತ ಅಂದ್ಬಿಟ್ಟು ಮತ್ತು ಈಸಿ ಆಗುತ್ತೆ ಯಾಕಂದರೆ ಎಲ್ಲ ನಾನು ಒಬ್ಬಳೆ ತೆಗಿಬೇಕಲ್ವ ತೆಗಿಬೇಕು ಜೋಡಿಸ್ಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಯಾವ್ಯಾವುದು ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮತ್ತು ನಾಳೆ ಎರಡೇ ದಿವಸ ಟೈಮ್ ಇರೋದು ಸೋಮವಾರ ಆಲೋಕಿಸ್ಬೇಕು ನಾವು ಮತ್ತು ತರಕಾರಿ ಕೂಡ ಏನು ತೊಗೊಂಡು ಬಂದಿಲ್ಲ ಅಲ್ಲೇ ಹೋಗಿ ಅಂದ್ಬಿಟ್ಟು ಏನು ಯಾಕಂದರೆ ಡೈಲಿ ವಾಕ್ ಹೋಗ್ತಾ ಇರ್ತೀವಿ ಅಲ್ವಾ ಅಲ್ಲೇ ನಮಗೆ ಫ್ರೆಶ್ ಆಗಿ ಸಿಗುತ್ತೆ ಅವತ್ತಿಗೆ ಅವತ್ತಿಗೆ ಏನು ಬೇಕು ನಾನು ಇಲ್ಲಿ ತೊಗೊಂಡು ಬಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಏನು ಕೂಡ ಸೊಪ್ಪಾಗಲಿ ತರಕಾರಿ ಆಗಲಿ ಏನು ಕೂಡ ಇಲ್ಲ ಫ್ರಿಜ್ಜಲ್ಲಿ ಏನು ಕಾಳುಗಳು ಮತ್ತು ಹಿಟ್ಟು ಅಂಥವೆಲ್ಲ ಇತ್ತಲ್ವ ಅದನ್ನೆಲ್ಲ ತೆಗೆದು ಒಂದು ಬಾಕ್ಸಿಗೆ ಹಾಕಿಟ್ಬಿಟ್ಟಿದ್ದೀನಿ ಹಾಗೆ ತೊಗೊಂಡೋಗ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ಮತ್ತೆ ಇದ್ರದ್ದೇನು ಪ್ಲೇಟ್ಗಳು ಮತ್ತು ಅಂದರೆ ಸ್ಟ್ಯಾಂಡು ಬಾಕ್ಸ್ ಎಲ್ಲ ಇರುತ್ತೆ ಅಲ್ವ ಅದು ಕೂಡ ಎಲ್ಲದನ್ನು ಇಲ್ಲಿ ತೊಳೆಯೋದಕ್ಕೆ ಎತ್ತಿಟ್ಟಿದ್ದೀನಿ ಈಗ ಅದು ಕೂಡ ಸ್ವಲ್ಪ ಯಾಕಂದರೆ ಸ್ವಲ್ಪ ಬಿಸಿಲಿಲ್ಲ ಇವತ್ತು ಅಂಥದ್ರಲ್ಲೂ ಸ್ವಲ್ಪ ತೊಳೆದಿಟ್ಬಿಡ್ತೀನಿ ತೊಳೆದಿಟ್ಟರೆ ಸ್ವಲ್ಪ ನೀರು ಕೂಡ ಡ್ರೈ ಆಗಿಬಿಡುತ್ತೆ ಆಮೇಲೆ ಒಂದು ಬಟ್ಟೆನಲ್ಲಿ ಒರೆಸಿ ಇಟ್ಕೊಳ್ಬೋದು ಬೆಳಗ್ಗಿಂದ ಪೂರ್ತಿ ಕೆಲಸ 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 ನೋಡ್ಬೋದು ನನ್ನ ಫೈನಲಿ ಫ್ರಿಜ್ಜ್ ಕ್ಲೀನ್ ಆಯಿತು ಎಲ್ಲ ಕೂಡ ಸ್ಟ್ಯಾಂಡ್ ಎಲ್ಲ ಕೂಡ ತೊಳೆದು ಎಲ್ಲವೂ ಇಲ್ಲಿ ಜೋಡಿಸೀನಿ ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ ಬರೀ ಅಷ್ಟೇ ಇಟ್ಟಿದ್ದೀನಿ ಮತ್ತು ಇರಲಿಲ್ಲ ಮೊಸರು ಏನೂ ಇರಲಿಲ್ಲ ಹಾಲು ಅಷ್ಟೇ ಇಟ್ಟೀನಿ ಸ್ವಲ್ಪ ಏನು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಈ ಥರ ಇತ್ತು ಅದನ್ನು ಅಷ್ಟೇ ಇಟ್ಟೀನಿ ಮತ್ತು ಈ ಥರ ಬಾಕ್ಸ್ಗಳನ್ನ ತರಿಸೀನಿ ಖಾಲಿ ಬಾಕ್ಸು ಯಾಕಂದರೆ ಐಟಮ್ಸ್ಗಳೆಲ್ಲ ಈ ಥರ ಬಾಕ್ಸಲ್ಲೇ ಹಾಕಿಟ್ಬಿಟ್ರೆ ನೀಟಾಗಿ ಇರುತ್ತೆ ಅಂತ ಅಂದ್ಬಿಟ್ಟು ಮತ್ತು ನಾನು ಪಿಂಗಣಿ ಐಟಮ್ಸು ಮತ್ತು ಗ್ಲಾಸ್ ಐಟಮ್ ಎಲ್ಲ ತೊಳೆದಿಟ್ಟಿದ್ದೆ ಅಲ್ವಾ ಅದನ್ನು ಈ ಥರ ಬಾಕ್ಸಿಗೆ ನಾನು ಜೋಡಿಸಿಟ್ಕೊಂಡಿದ್ದೀನಿ ಇದೇ ನಲ್ಲೋದ್ಮೇಲೆ ತೊಳೆಯೋ ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲೇ ತೊಳೆದು ಎಲ್ಲ ಕ್ಲೀನಾಗಿದೆ ಅಲ್ವಾ ನೋಡಿ ಫೈನಲಿ ನನ್ನ ಬೆಡ್ಶೀಟ್ಗಳು ಕೂಡ ನಾನು ತೊಳೆದು ಮಿಷಿನ್ಗೆ ಹಾಕಿದ್ದೆ ಹಾಗೆ ಮೇಲ್ಗಡೆ ಒಣಗಕ್ಕೆ ಬಂದುಬಿಟ್ಟಿದ್ದೆ ಇವಾಗ ರಾತ್ರಿ ಆಗಿದೆ ಇನ್ನೂ ಫೋಲ್ಡ್ ಮಾಡಿಲ್ಲ ಎಲ್ಲ ತಂದಿಟ್ಟಿದ್ದೀನಿ ಅಷ್ಟೆ ಮತ್ತು ನಾಳೆ ಇನ್ನೊಂದು ಸಲ ಬಿಸಿಲಿಗೆ ಹಾಕಿ ಫೋಲ್ಡ್ ಮಾಡೋಣ ಅಂತಂದ್ಬಿಟ್ಟು ನೋಡಿ ಎಲ್ಲ ಅಡುಗೆ ಮನೆಯೆಲ್ಲ ಯಾವ ಥರ ಅಳ್ಕೊಂಡಿದೆ ಅಂತ ಅಂದ್ಬಿಟ್ಟು ಗೊತ್ತೇ ಇರುತ್ತೆ ಅಲ್ಲ ಮನೆ ಶಿಫ್ಟ್ ಮಾಡಬೇಕಾದ್ರೆ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು ಬನ್ನಿ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ಫುಲ್ ಟೈಲ್ಡ್ ನೆನ್ನೆ ಎಲ್ಲ ಇವಾಗ ನಾನು ಬೇಳೆ ಸಾರು ಮಾಡ್ತಾಯಿದ್ದೀನಿ ಬೇಳೆ ಮತ್ತು ಸಿಂಪಲ್ಲಾಗಿ ಬೇಳೆ ಮತ್ತು ಸೌತೆಕಾಯಿ ಸೋರೆಕ ಸಾರಿ ಸೋರೆಕಾಯಿ ಸಾರನ್ನು ಮಾಡ್ತಾಯಿದ್ದೀನಿ ಸೋರೆಕಾಯಿ ಅಂದರೆ ಸ್ವಲ್ಪ ನೀರು ಸೋರೆಕಾಯಿ ಬರುತ್ತೆ ನೋಡಿ ಅದು ಉದ್ದ ಇರುತ್ತೆ ಅಲ್ವಾ ಅದು ಹಾಕಿ ನಾನು ಬೇಳೆ ಸಾರನ್ನು ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಯಾಕಂದರೆ ಕೆಲಸ ಇರೋದ್ರಿಂದ ಬೇಗನೆ ಆಗಿಬಿಡುತ್ತೆ ಏನಿಲ್ಲ ಇದಕ್ಕೆ ತೊಗರಿಬೇಳೆ ಮತ್ತು ಸ್ವಲ್ಪ ಅರಿಶಿನ ಮತ್ತೆ ಒಂದು ಒಂದು ಎರಡರಿಂದ ಒಂದು ಮೂರು ಟೊಮೊಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಇಷ್ಟ ಹಾಕಿ ಒಂದು ಮೂರಿಂದ ಒಂದು ನಾಲ್ಕು ನಾಲ್ಕು ವಿಸಿಲು ಬರೆಸ್ಕೊಂಡ್ರೆ ಸಾಕು ಬೆಂದಿರುತ್ತೆ ಬೆಳಗ್ಗೆ ಬಂದು ಅವಲಕ್ಕಿ ಮಾಡಿದ್ದೆ ಟಿಫನ್ನು ಯಾಕಂದರೆ ಅವೇ ಅಲ್ಪ ಬೇಗ ಆಗೋದು ಅವಲಕ್ಕಿ ಚಿತ್ರಾನ್ನ ಉಪ್ಪಿಟ್ಟು ಈ ಥರದ್ದು ಎಲ್ಲ ಬೇಗ ಆಗೋದು ಹಾಗಾಗಿ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಮಾಡಿದ ಮೇಲೆ ಟಿಫನ್ನೆಲ್ಲ ಮುಗಿಸಿ ಇವಾಗ ನಾನಿಲ್ಲಿ ಸಾರನ್ನು ಮಾಡ್ತಾಯಿ ಒಂದು ಒಂದು ಸೈಡು ಸಾರಿಗೆ ಇಟ್ಟಿದ್ದೀನಿ ಇವಾಗ ನಾನಿಲ್ಲಿ ಅಕ್ಕಿನ ತೊಳೆದಿಡ್ತಾ ಇದ್ದೀನಿ ಯಾಕಂದರೆ ಅಕ್ಕಿ ನಾವು ಅಕ್ಕಿ ತೊಳೆದು ಒಂದು ಅರ್ಧ ಗಂಟೆ ಬಿಟ್ಟು ಮಾಡಿದ್ರೆ ಅನ್ನ ಚೆನ್ನಾಗಾಗುತ್ತೆ ಹಾಗಾಗಿ ಅಕ್ಕಿನೂ ತೊಳೆದು ನಾನು ಇಟ್ಬಿಡ್ತೀನಿ ಹಾಕಿ ಸಾರಾಗೋದ್ರೊಳಗೆ ಅಕ್ಕಿ ಕೂಡ ನೆನ್ಕೊಳ್ಳುತ್ತೆ ಆಮೇಲೆ ಅದೇ ಕುಕ್ಕರನ್ನೇ ತೆಗೆದು ಅದರಲ್ಲೇ ಅನ್ನಕ್ಕೆ ಇಟ್ಬಿಡ್ತೀನಿ ಮತ್ತೆ ನಾನು ನಿಮಗೆ ನಾನು ಜ ತೋರಿಸೀನಿ ಯಾವಾಗ್ಲೂ ಸಾರು ಮಾಡಬೇಕಾದ್ರೂ ಅಷ್ಟೇ ನಾನು ತೊಗರಿಬೇಳೆನ ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಟ್ಟಿರ್ತೀನಿ ನೋಡಿ ಸಾರು ಕೂಡ ವಿಸಿಲ್ ಬರ್ತಾ ಇದೆ ನೋಡ್ಬೋದು ಒಂದೊಂದು ಒಂದು ಮೂರು ನೆನೆಸಿ ಬೇಳೆ ನೆನೆಸಿದ್ರೆ ಒಂದು ಮೂರು ವಿಸಿಲ್ ಆದರೆ ಸಾಕು ತುಂಬ ಚೆನ್ನಾಗಿ ಬೇಳೆ ಬೆಂದಿರುತ್ತೆ ಮತ್ತು ಬಾಕ್ಸ್ಗಳೇನು ಇಲ್ಲ ಹಾಗೆ ಇಟ್ಕೊಳ್ತಾ ಇದ್ದೀನಿ ಅಲ್ಲೋದ್ಮೇಲೆ ತೊಳೆದ್ರಾಯ್ತು ಅಂತ ಅಂದ್ಬಿಟ್ಟು ಯಾಕಂದರೆ ಎಲ್ಲ ಮೊನ್ನೆ ತೊಳೆದಿದ್ದೆ ಅಲ್ವಾ ಮೊನ್ನೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಒಂದು ಕಡೆಯಿಂದ ಪೂರ್ತಿ ಕ್ಲೀನ್ ಮಾಡ್ಕೊಂಡಿದ್ದೆ ನಾವು ವರ್ಮಾಲಕ್ಷ್ಮಿ ಹಬ್ಬಕ್ಕೇ ಮನೆ ಸಿಕ್ಕಿದ್ರೆ ಹೋಗೋಣ ಅಲ್ಲೇ ಹೊಸ ಮನೆಯಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಮಾಡೋಣ ಅಂತ ತುಂಬ ಆಸೆ ಆಗಿದ್ದೆ ಏನು ಮಾಡೋಕ್ಕಾಗುತ್ತೆ ಸಿಗಲಿಲ್ಲ ಫೈನಲಿ ಇವಾಗ ಸಿಕ್ತು ಹಾಗಾಗಿ ನಾನು ಇಲ್ಲಿ ಬಾಕ್ಸ್ ಬಾಕ್ಸ್ಗಳನ್ನು ಏನು ಕೂಡ ತೊಳಿತಾ ಇಲ್ಲ ಹಾಗೆ ಇಟ್ಕೊಳ್ತೀನಿ ಅಲ್ಲಿ ಹೋದ್ಮೇಲೆ ತೊಳ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಫ್ರಿಜ್ ಅಂತೂ ಅದ್ರಾಗ ಏನಿರಲಿಲ್ಲ ಅಲ್ವಾ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಫ್ರಿಜ್ ನೋಡಿ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಫ್ರಿಜ್ ಹೀಗೆ ಇಟ್ಬಿಡು ಅದ್ರೊಳಗೆ ಏನು ಇಡಬೇಡ ಹೆಂಗ್ ಕಾಣುತ್ತೆ ನೋಡಿ ಹಿಂಗೆ

ಈ ತರ ಕೆಲಸಗಳು ಇರೋ ಇರೋದನ್ನ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಇದು ಬಂದು ಹ್ಮ್ ಅಡಿಗೆ ಮಾಡಿದ ಪಾತ್ರೆ ಇದು ಬಂತ ಅವನ್ನೆಲ್ಲ ತೊಳೆದು ಇದನ್ನ ಹಾಗೆ ಒಂದು ಬಾಕ್ಸ್ ಇಲ್ಲ ಏನಾದ್ರು ಒಂದು ಪ್ಯಾಕ್ ಮಾಡ್ಕೊಂಡ್ ಹೋದ್ರೆ ಹಾಗೆ ಜೋಡ್ಸ್ಕೊಳ್ಬೋದಂತ ಅಂದ್ಬಿಟ್ಟು ತೊಳ್ದಿರೋವನ್ನೆಲ್ಲ ಕಡೆ ತೊಳೆದಿಲ್ಲ ತೊಳ್ದಿರೋ ಒಂದು ಕಡೆ ತೊಳ್ದಿಲ್ಲ ಅಲ್ವಾ ಅವನ್ನೆಲ್ಲ ಆ ಕಡೆ ಆ ಇಟ್ಕೊಂಡಿದೀನಿ ಮತ್ತೆ ಹ್ಮ್ ನಾನ್ ಆ ಸಾರು ಕೂಡ ಹಾಗಿದೆ ಇವಾಗ ಒಗ್ಗರಣೆ ಹಾಕ್ಕೊಳ್ತೇನೆ ಸ ಸಾರಿಗೆ ಒಗ್ಗರಣೆಗೆ ಏನಿಲ್ಲ ಸಾಸಿವೆ ಜೀರಿಗೆ ಗೊತ್ತೇ ಇದೆ ಸ್ವಲ್ಪ ಕರಿಬೇವು ಸ್ವಲ್ಪ ಹಿಂಗು ಹಾಕೋದ್ರಿಂದ ಸಾರು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸ್ವಲ್ಪ ಹಿಂಗ ಹಾಕಿರ್ತೀನಿ ಮತ್ತು ನೀವು ಬೆಳ್ಳುಳ್ಳಿ ಬೇಕಿದ್ರೂ ನೀವು ಕುಟ್ಟೆ ಹಾಕಿ ಹಾಕ್ಬೋದು ಹಿಂಗಿಲ್ಲ ಅಂದರೆ ಬೆಳ್ಳುಳ್ಳಿ ಹಾಕ್ಬೋದು ಬೆಳ್ಳುಳ್ಳಿ ಹಾಕಿದರೆ ಹಿಂಗೆ ಹಾಕೋ ಅವಶ್ಯಕತೆ ಇರಲ್ಲ ನಾನಿಲ್ಲಿ ಸಾರಿಗೆ ಹಾಕಿರ್ತೀನಿ ಬೆಳ್ಳುಳ್ಳಿನ ಹಾಗಾಗಿ ಇಲ್ಲಿ ನಾನಿಲ್ಲಿ ಅಷ್ಟೇ ಹಾಕ್ತಾಯಿದ್ದೀನಿ ಇದು ಬಂದು ನೋ ನಿಮಗೆ ಗೊತ್ತಿರುತ್ತೆ ಅಂದ್ಕೊತೀನಿ ಇದು ಉದ್ದ ಇರುತ್ತೆ ನೋಡಿ ಸೌತೆಕಾಯಿ ಅದು ಇದು ಸೋರೆಕಾಯಿ ಸಾರಿ ಸೌತೆಕಾಯಿಯೇ ಬರ್ತಾಯಿದೆ ನನಗೆ ಸೋರೆಕಾಯಿ ಅದು ತುಂಬ ಚೆನ್ನಾಗುತ್ತೆ ನಾವು ಮೂಲಂಗಿ ನುಗ್ಗೆಕಾಯಿ ಈ ಥರ ಎಲ್ಲ ಹಾಕಿ ಮಾಡ್ತೀವಿ ಅಲ್ವಾ ಅದೇ ಥರನೇ ಇದನ್ನು ಸೋರೆಕಾಯಿನ ಸ್ವಲ್ಪ ನಾವು ಒಗ್ಗರಣೆಗೆ ಹಾಕಿರ್ತೀವಿ ಅಲ್ವಾ ಒಗ್ಗರಣೆಗೆ ಹಾಕ್ಬಿಟ್ಟು ಅದು ತುಂಬಾ ಬೇಗ ಬೇಯುತ್ತೆ ಇವಾಗ ಸ್ವಲ್ಪ ಅರಿಶಿಣ ಪುಡಿನ ಹಾಕ್ತಾ ಇದ್ದೀನಿ ಅರ್ಶಿಣ ಪುಡಿ ಹಾಕೋದ್ರಿಂದ ಅದು ತರಕಾರಿನೂ ಕೂಡ ಬೇಗ ಸ್ವಲ್ಪ ಹಸಿ ವಾಸನೆ ಅನ್ನೋದು ಹೋಗುತ್ತೆ ಹಾಗಾಗಿ ಇದು ಸೋರೆಕಾಯು ಅಷ್ಟೇ ತುಂಬ ಹೊತ್ತು ಕುದಿಸ್ ಏನು ಬೇಯಿಸ್ಬೇಕು ಅನ್ನೋದಿರಲ್ಲ ಇಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಒಂದು ಐದು ನಿಮಿಷ ಕುದಿಸ್ಬಿಟ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಮತ್ತು ನಾನಿಲ್ಲಿ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಇವ ಖಾರದ ಪುಡಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಹಾಕೋದ್ರಿಂದ ಒಂಥರ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಹಾಗಾಗಿನಲ್ಲಿ ಒಗ್ಗರಣೆಗೆ ಹಾಕ್ತೀನಿ ಜಾಸ್ತಿ ಮತ್ತು ತರಕಾರಿಗೂ ಉಪ್ಪು ಮತ್ತು ಎಲ್ಲ ಖಾರ ಎಲ್ಲ ಹಿಡಿಯುತ್ತೆ ಅಲ್ವಾ ಹಾಗಾಗಿನಲ್ಲಿ ಒಗ್ಗರಣೆಗೆ ಹಾಕ್ಬಿಡ್ತೀನಿ ಈ ಸಲ ಖಾರದ ಪುಡಿ ಖಾಲಿ ಆಗಿಬಿಟ್ಟಿದೆ ಖಾರದ ಪುಡಿ ಮಾಡಿಸೇ ಇಲ್ಲ ಮೆಣಸಿನ್ಕಾಯಿ ನಾನು ಯಾವಾಗಲೂ ಪಾಕೆಟ್ ತರಿಸೋದಿಲ್ಲ ರೆಡಿ ರೆಡಿ ಖಾರದ ಪುಡಿ ತರಿಸೋದಿಲ್ಲ ಫಸ್ಟ್ ಟೈಮ್ ಹಿಂಗೆ ಎಮರ್ಜೆನ್ಸಿ ಅಲ್ವಾ ಮತ್ತು ಆ ಮನೆಗೆ ಹೋದ್ಮೇಲೆ ಮಾಡಿಸ್ಬೇಕು ಹೊಸ್ದಾಗಿ ಹಂಗಂತ ಅಂದ್ಬಿಟ್ಟು ನಾನು ಮಾಡಿಸೇ ಇರಲಿಲ್ಲ ಹಾಗಾಗಿ ಪ್ಯಾಕೆಟನ್ನೇ ತರಿಸಿದ್ದೆ ಖಾರದ ಪುಡಿನ ನಾನು ಯಾವಾಗಲೂ ಅಷ್ಟೇ ಮನೆಯಲ್ಲೇ ಮಾಡ್ಕೊಳ್ತೀನಿ ಖಾರದ ಪುಡಿ ಈ ಥರ ಅಂಗಡಿಗಳಾಗೆಲ್ಲ ತರ್ಸೋದಿಲ್ಲ ನೋಡಿ ಖಾರದ ಪುಡಿನೂ ಸ್ವಲ್ಪ ನಾನೆಲ್ಲಿ ಒಗ್ಗರಣೆಗೆ ಫ್ರೈ ಮಾಡಿಕೊಂಡು ನಾವೇನು ಬೇಳೆ ಬೇಯಿಸ್ಕೊಂಡಿರ್ತೀವಲ್ವ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಬೇಳೆ ಸಿಗೋ ಹಾಗೆ ಸಿಗೋಂಗಿಲ್ಲ ಹಾಗಾಗಿ ಅದನ್ನು ಬೇಳೆ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ನಾನು ತರಕಾರಿ ಜೊತೆಗೆ ಇದ್ದೀನಿ ನೋಡಿ ಇಷ್ಟಾದರೆ ಸಾರು ರೆಡಿ ಆಯಿತು ಒಂದು ಐದು ನಿಮಿಷ ಕುದಿಸ್ಬಿಟ್ರೆ ಸಾಕು ಸಾರು ರೆಡಿ ಆಗುತ್ತೆ ಇವಾಗ ನಾನಿಲ್ಲಿ ಅದೇ ಕುಕ್ಕರ್ಗೆ ಅದೇ ಕುಕ್ಕರ್ನ ತೊಳೆದು ಇಲ್ಲಿ ಅನ್ನಕ್ಕೆ ಇಡ್ತಾಯಿದ್ದೀನಿ ನೋಡಿ ಸಾರಾಗೋದ್ರೊಳಗೆ ಅಕ್ಕಿ ಕೂಡ ನಿಂದಿರುತ್ತೆ ಅಲ್ವ ಅನ್ನ ಇಟ್ಲೇ ಈ ಕಡೆ ಸಾರು ಆಗುತ್ತೆ ಈ ಕಡೆ ಅನ್ನೂ ಆಗುತ್ತೆ ನೋಡಿ ಎಷ್ಟು ಬೇಗ ಆಗುತ್ತೆ ಅಲ್ಲ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಯಾಕಂದರೆ ಬೇಗ ಆಗಿಬಿಡತ್ತೆ ಅಡುಗೆ ಇವಾಗ ಸಾರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು ಹಾಗಾಗಿ ಉಪ್ಪನ್ನು ಹಾಕಿದ್ದೀನಿ ನಮಗೆ ಎಷ್ಟು ತೆಳು ಬೇಕಾದರೆ ತೆಳು ಮಾಡ್ಕೊಳ್ಬೋದು ನಮಗೆ ಗಟ್ಟಿ ಬೇಕಂದರೆ ನೀವು ಗಟ್ಟಿನೇ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ನೀವು ತರಕಾರಿ ಸಾರು ಮಾಡ್ತೀರಿ ಅಲ್ವಾ ಸೇಮ್ ಅದೇ ಥರನೇ ಮಾಡ್ಕೊಳ್ಬೋದು ನಾನಿಲ್ಲಿ ಯಾವುದೇ ಮಸಾಲೆಯನ್ನು ಕೊಡು ರುಬ್ಬಿಲ ನಾವು ಯಾವ ಮೂಲಂಗಿ ಸಾರು ಮಾಡ್ತೀವಿ ಅಲ್ವ ತಿಳಿ ಸಾರು ಥರ ಮಾಡ್ತೀವಿ ಅಲ್ವಾ ಅದೇ ಅದೇ ಥರನೇ ಮಾಡಿ ಅದಕ್ಕೆ ನಾನಿಲ್ಲಿ ಸೋರೆಕಾಯಿಯನ್ನು ಹಾಕಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ನೀವು ಇದ್ರ ಜೊತೆಗೆ ಮುದ್ದೆ ಬೇಕಾದ್ರೂ ಮಾಡ್ಕೊಳ್ಬೋದು ನೋಡಿ ಎಷ್ಟಾದರೆ ಸಾರು ರೆಡಿ ಆಯಿತು ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಯಾರ ಮನೆಗಾದರೂ ಸೋರೆಕಾಯಿ ಇದ್ದರೆ ಪಲ್ಯ ಮಾಡೋದಕ್ಕಿಂತ ಈ ಥರ ಸಾರು ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಪಲ್ಯ ಯಾವಾಗಲೂ ಮಾಡಿ ಮಾಡಿ ಅಂದರೆ ಈ ಥರ ಸಾರು ಮಾಡಿ ತುಂಬ ಚೆನ್ನಾಗಾಗುತ್ತೆ ಬರೀ ತಿಳಿ ಸಾರು ಮಾಡೋದಕ್ಕಿಂತ ಈ ಥರ ಮಾಡಿ ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಪ್ಲೀಸ್ ಹೊಸ್ತಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಅವ್ಲೋಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ